ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕುರಿತು ಹಾಡುವಂತಹ ಒಂದು ಸಂದರ್ಭ ನನಗೆ ನನ್ನ ಜೀವನದಲ್ಲಿ ಸಿಕ್ತು. ಆ ಹಾಡು ಇವತ್ತು ನಿಮ್ಮೆಲ್ಲರಿಗೋಸ್ಕರ. ಒಂದು ಹೇಳ್ತೈತೆ ಮತ್ತೆ ಹೇಳ್ತೈತೆ, ನೀನೇ ರಾಜಕುಮಾರ. ಒಂದು ಹೇಳ್ತೈತೆ ಮತ್ತೆ ಹೇಳ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಗೊಂಡು ಹಸಿರಿಗೆ ಬಂದು ಬೆಳಗಿದೆ ಮನೆಯ ಬಲಗಳೆಂದು ಆರಾಧಿಸುವ ಆರಾಧಿಸುವ ಬೀಳಿಸಿಯೇ ನೋಡು ಆಹಾ. ಈ ಸಾಲು ನಾನು ಹಾಡಬೇಕಾದ್ರೆ ನಾನು ಕೇಳಿದೆ ಹರಿಕೃಷ್ಣ ಅವರಿಗೆ, ಈ ಸಾಲಿನ ಅರ್ಥ ಏನ್ ಸಾರ್ ಅಂತ. ಅವಾಗ ಅವ್ರು ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಜೀವನ ಕಾಲದಲ್ಲಿ ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಎಲ್ಲ ಇದ್ರೂ ಕೂಡ ಸರಳವಾದಂತಹ ಒಂದು ಜೀವನ. ಆಕಾಶ ನೋಡದ ಅಂದ್ರೆ ಅವರು ಯಾವತ್ತು ಯಾರಿಂದ ಏನು ಬೇಡದ ಕೈ ಅಲ್ವಂತೆ, ಕೊಟ್ಟ ಕೈ ಅಂತೆ. ಆಕಾಶ ನೋಡದ ಕೈ ಏನೇನದು ಪ್ರೀತಿ ಹಂಚಿರುವ ಅಂತ. ಇವತ್ತು ವಿಶೇಷವಾಗಿ ನಾನು ಇಲ್ಲಿ ಈ ಕ್ಷೇತ್ರದಲ್ಲಿ ನಿಂತಾಗ ನನಗೆ ಈ ಪದಗಳು ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅನ್ವಯಿಸಿದ್ರೆ, ಇನ್ನೊಂದು ಕಡೆ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರಿಗೆ ಅನ್ವಯಿಸುತ್ತೆ ಅಂತ ನನಗನ್ಸುತ್ತೆ. ಅವರು ಕೇವಲ ಕೊಟ್ಟ ಕೈ ಸಮಾಜ ಸೇವೆಗಾಗಿ ಕೈ ಯಾವಾಗಲೂ ಅವರು ಸಿದ್ಧವಾಗಿ ನಿಂತಹ ಒಂದು ತೇಜಸ್ಸು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈ ಏನಿನದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಅಪ್ಪನ ಹಾಗೆ ಕಣ್ಣೆಲೆ ಕಾಯೋ. ಮತ್ತೆ ಒಂದ್ ನಿಮಿಷ ಬರೀ ವಾಯ್ಸ್, 1 2 3 ಬೊಂಬೆ. ನೀನೇ ರಾಜಕುಮಾರ ಬರ್ಲಿ ಚಪ್ಪಾಳೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಇವರೇ ರಾಜಕುಮಾರ.
ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇದಿದು ಆರಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸುಶ್ರವಣದು ಒಂದು ಮುಂದಿನ ಕಥೆಯ ಹೇಳಿದು ಆ ಕಥೆಯಲ್ಲಿದ್ದ ರಾಜನಲ್ಲಿ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೆ ಉಳಿಬುದು ಕೊನೆಗೆ ಇನ್ನರು ಕರೆದ ನಾವು ಕುರಿತ ಬಾಳು ನಗುತ್ತ ಒಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಒಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಹೊಸ ಬೆಳಕೊಂದು ಹಸಿರಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸದ ರಾಜಿಸದ ಜನರು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ಅವಳೇ ಅವಳೇ ಇವಳೇ ರಾಜಕುಮಾರೀ